ಚುನಾವಣೆ ಹೊತ್ತಿನಲ್ಲಿ ಆಡಿಯೋ ವಿಡಿಯೋಗಳದ್ದೇ ಸದ್ದು. ಈಗ ಮಾಜಿ ಎಂಎಲ್ಸಿ ರಘು ಆಚಾರ್ರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇದೆ. ಇಷ್ಟೊಂದು ಆಡಿಯೋ ತುಣುಕುಗಳು ಇಂಥ ಎಂಎಲ್ಎದು ಅಂತ ಅಥವಾ ಎಂಪಿದು ಎಂಎಲ್ಸಿದು ಅಂತ ಹೇಳಿರುವಂಥ ಆಡಿಯೋ ನೋಡ್ತಿದ್ವಿ. ಈಗ ಮಾಜಿ ಎಂಎಲ್ಸಿ ರಘು ಆಚಾರ್ರದ್ದು ಅಂತ ಹೇಳಲಾದಂಥ ಆಡಿಯೋ ವೈರಲ್ ಆಗ್ತಾ ಇದೆ. ಲಿಂಗಾಯತರು ಲಿಂಗಾಯತ ಸಮುದಾಯದ ಬಗ್ಗೆ ಹಗುರವಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗ್ತದೆ. ಚಿತ್ರದುರ್ಗದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ರಘು ಆಚಾರ್ ಅವರು. ಆಪ್ತನ ಜೊತೆ ಮಾತನಾಡಿರುವಂಥ ಆಡಿಯೋ ವೈರಲ್ ಆಗಿದೆ. ಮಾಜಿ ಎಂಎಲ್ಸಿ ರಘು ಆಚಾರ್ ಅವರದ್ದು ಅಂತ ಹೇಳಲಾದಂಥ ಆಡಿಯೋ ಇದು. ಲಿಂಗಾಯತರು ಕೆಟ್ಟ ನನ್ನ ಮಕ್ಕಳು ಅಂತ ರಘು ಆಚಾರ್ ಹೇಳಿದ್ದಾರಂತೆ. ಚಿತ್ರದುರ್ಗದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ರಘು ಆಚಾರ್ ಈ ರೀತಿಯಾಗಿ ವಿವಾದದ ಹೇಳಿಕೆಯನ್ನ ಮಾತನಾಡಿದ್ದಾರೆ. ಆಪ್ತನ ಜೊತೆ ಮಾತನಾಡಿರುವಂತ ಆಡಿಯೋ ಇದು. ಲಿಂಗಾಯತರು ಕೆಟ್ಟನ ಮಕ್ಕಳು ಅಂತ ಹೇಳಿರುವಂತ ಆಡಿಯೋ ಇದು. ಚಿತ್ರದುರ್ಗ ಕ್ಷೇತ್ರದಲ್ಲಿ 65,000ಕ್ಕೂ ಹೆಚ್ಚು ಲಿಂಗಾಯತ ಮತಗಳಿವೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ರಘು ಆಚಾರ್ ಅವರು. ಈ ಸಂದರ್ಭದಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಹಾಗಾದ್ರೆ ಲಿಂಗಾಯತರ ಬಗ್ಗೆ ಹಗುರವಾಗಿ ಏನೇನೆಲ್ಲ ಮಾತನಾಡಿದ್ದಾರೆ ರಘು ಆಚಾರ್ ಅವರು ನೋಡೋಣ. ಏನಣ್ಣ 11 ಕೆರೆ ನೀರು ತುಂಬಿಸಕ್ ಇಷ್ಟು ವರ್ಷ ಗೇದಿದ್ರೆ ಯಾರು ಮಾಡಿಸಿದೀನಿ. ಸಿದ್ದರಾಮಯ್ಯ ಟಿಕೆಟ್ ನಾನು ತಿಂತೀನಿ ಅಂತಲ್ಲ, ಸಿದ್ದರಾಮಯ್ಯ ನೆಕ್ಸ್ಟ್ ಕ್ಲೋಸ್ ಒಂದು ನೋಡಿದೆ ತಾನೆ. ಅಲ್ಲ ನಿನ್ನೆ ನೋಡಿ ಸ್ಟ್ರೈಕ್ ಮಾಡ್ತಾ ಇದ್ರು ಬರ್ತಿರ್ತಾನೆ. ನಾನು ಯಾರನ್ನ ಕರ್ಕೊಂಡ್ಬಂದಿದ್ದೆ ಜಮೀರು ಅಂದ್ರು. ಏನು ಅಂದ್ರು ಏನು ಹೇಳಿಲ್ಲಪ್ಪ, ನಾನು ನಾನೇ ಹಾಕೋಗ ನಿನ್ ಸಾವಸಕ್ಕೆ ಏನು ಮಾತಾಡಲಿಲ್ಲ ಅಂತ ಕಣ. ನಾನು ನೀ ಅನೌನ್ಸ್ ಮಾಡಿ ನನ್ನ ಮಿತ್ರ ಅಂತ. ಏಯ್ ನ್ಯಾಷನಲ್ ಪಾರ್ಟಿ ಹಂಗೆಲ್ಲ ಅನೌನ್ಸ್ ಮಾಡಕ್ಕಾಯ್ತು, ಹೋಗೋ ಎಲೆಕ್ಷನ್ ಕಮಿಟಿ ಇರ್ತದೆ ಎಲ್ಲ. ಎಲ್ಲದ್ರಗೂ ನಾನು ಪರಮೇಶ್ವರ್ ಇಬ್ರು ಇರ್ತೀವಿ. ಏನು ಇಬ್ರು ಕೂತಿರ್ತೀವಿ, ಕರೆಗೆನ್ನ ನಿನ್ ಪರ ಹೇಳ್ತಾರೆ. ಏನ್ ನಿನ್ ಹೆಸರು ಹೇಳಿದ್ರು ವೀರಪ್ಪ ಹೇಳಿದ್ ಎಲ್ಲ ನಿನ್ ಹೆಸರು ಹೇಳ್ತಾರೆ. ಬಿಟ್ಟು ಇನ್ಯಾರ್ದಿದ್ದು ಅವ್ನ್ ಸಾವಿರ ಹೆಸರು ಸೇರಿಸ್ಕೊಬ್ರು ನಿಂದೆ ಟಿಕ್ ಮಾಡೋದ್ ನಾವು ಹೋಗೋ ತೆಗ್ ತಲೆ ಕೂಡ ಹೋಗಿ ಎಲೆಕ್ಷನ್ ಗೆಲ್ಲದ್ ಕಲ್ತ್ಕೊ. ಚಿತ್ರದುರ್ಗ ಮನೆ ಕೊಂಡ್ಕೋತಾ ಇದ್ದೀನಿ ಅಂದ್ರೆ ಪರಮೇಶ್ವರ್ ಮೇಲೆ ತಿಂಡಿ ತಿಂತ ಪರಮೇಶ್ವರ್ ಸಾಹೇಬ್ ಚಿತ್ರದುರ್ಗದಲ್ಲಿ ಮನೆ ಮಾಡ್ಬೇಡ ಅಂದ್ರು. ಆಫೀಸ್ ಮಾಡಲ್ಲಿ ಹಿರಿಯೂರ್ ಮನೆ ರೆಡಿ ಮಾಡು, ಹಿರಿಯರಾಗ ಉಳ್ಕೊ ಚಿತ್ರದುರ್ಗದಲ್ಲಿ ಆಫೀಸ್ ಮಾಡುವಂತದ್ದು ಹೋಗ್ ಮಾಡ್ಸಿದೀನಿ. ನೋಡ್ಕೊಂಡಿನಪ್ಪ ನನ್ಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಸ್ನೇಹ. ಟಿಕೆಟ್ ಯಾರು ಕೊಡ್ತಾರೆ ಆ ಚಣ್ಮುಗಪ್ಪನ್ಗ ಹೋಗಿ ಒಂದ್ ಲೆಟರ್ ತಗೋಬಾರ. ಇಂತ ಕೆಲಸ ಎಲ್ಲ ಮಾಡ್ಬೇಕಲ್ಲ ನಾವು ಸೋತಾದ್ಮೇಲೆ. ಜನರಿಗೆ ಏನ್ ತೊಂದ್ರೆ ಆಯ್ತದೆ, ಕಾರ್ಯಕರ್ತರು ಜೈಲ್ಗೆ ಹೋದ್ರೆ ಬಿಡಿಸ್ಕೊ ಬರೋದು ಏನು ಇಂಥವೆಲ್ಲ ಮಾಡಿ ಜನರ ಕಾರ್ಯಕರ್ತಕ್ಕೆ ಏನ್ ತೊಂದರೆ ಆದ್ರೆ ಅವ್ರ ಜೊತೆ ನಿಂತ್ಕೊಳ್ಳೋದು ಅಂತವೆಲ್ಲ ಮಾಡ್ಬೇಕಲ್ಲ. ಯಾವ ನಾ ಕೈಕಲ್ ಕಟ್ಕೊಂಡು ಬಿಳಿ ಶರ್ಟ್ ಹಾಕೊಂಡ್ರ ಅವ್ರನ್ನ ಜೈಕರ ಹಾಕೊಂಡು ಜಿಂದಾಬಾದ್ ಹಾಕೊಂಡು ಕುತ್ಕೊಂಡ್ರೆ ಯಾರು ಕೇಳರು? ಸೌಭಾಗ್ಯ ಮುನ್ ಪಾಪ ಪಿ ಆರ್ ಗುರು ಅಂತವನಲ್ಲ ಅವನ ಊರವ್ರಿಗೆಲ್ಲ ಫೋನ್ ಮಾಡೋನೆ. ನನ್ ಮನೆ ಹೋಗಿದ್ಮೇಲೆ ಹೆಲಿಕಾಪ್ಟರ್ ಆ ಊರವ್ರಿಗೆಲ್ಲ ಫೋನ್ ಮಾಡಿ ನಮ್ದೊಂದ್ 10,000-15,000 ಓಟ್ ಐತೆ, ಅದ್ ಬೇಕಾದ್ರೆ ತಿಪ್ಪಾರೆಡ್ಡಿಗೆ ಹಾಕ್ಸನ ರಘುವಾಚಾರ್ಗೆ ಹಾಕ್ಬೇಡ್ರಿ ಅಂದಂತೆ. ಅದಕ್ಕೆ ಎಲ್ಲಾರು ಏನ್ ಹೇಳೋದ್ ಗೊತ್ತಾ, ನಾವು ಇವತ್ತಿಂದ ನೋಡಿಲ್ಲ ರಘುವಾಚಾರ್ನ, 6 ವರ್ಷದಿಂದ ನೋಡ್ತಾ ಇದೀವಿ. ಅವ್ರು ಯಾವತ್ತು ಜಾತಿನೂ ಕೇಳಿಲ್ಲ, ಪಕ್ಷನೂ ಕೇಳಿಲ್ಲ. ನಾ ಪ್ರಶ್ನೆ ಊರೊಳಕ್ಕೆ ಬಿಟ್ಕೊಳ್ಳ ನಿಮ್ ನಾವು ನೆಡ್ರಿ ರಾಜಕೀಯ ಅಂತ. ಊರೊಳಕ್ಕೆ ಬರ್ಬೇಡ್ರಪ್ಪ, ಇಡ್ರಪ್ಪ ಫೋನ್ ಅಂತ 100 ಫೋನ್ ಮಾಡೋಣ ಊರಿಗೆ. ಏ ದುಡ್ಡು ಇಸ್ಕೊಂಡವ್ರಲ್ಲ, ಎಲ್ಲ ಯಾವ್ದಾದ್ರು ದುಡ್ಡು ಇಸ್ಕೊಳ್ದೆ ಕೆಲಸ ಮಾಡ್ಕೊಟ್ಟಿದ್ದೆ ತೋರ್ಸು. ಅವ್ರು ಮಾಡ್ತಾರಪ್ಪ ದೊಡ್ಡವರು, ಜಾತಿ ಐತೆ ಅವ್ರು, ನನಗೂ ನಿನ್ ಜಾತಿ ಐತ್ರಿ ಪೆದ್ದ. ಏನಾಗುತ್ತೆ ಗೊತ್ತೇನೋ, ಅವರು ಲಿಂಗಾಯಿತು ನಿನ್ಗೆ, ಅವ್ರ 40,000 ಓಟದವ್ರೆಲ್ಲ ಹೆಂಗ್ ಕೆಟ್ಟ ನನ್ ಮಕ್ಳು. ಆಮೇಲೆ ಏನಾಗುತ್ ಗೊತ್ತ ನಿನ್ಗೆ, ಮಾಡದ್ ನಾಳ್ ಮಾಡಕ್ 2 ನಿಮಿಷದ ಕೆಲ್ಸ ಏನು ಹಾಕದ್ ಮೇಲ್ಗಡೆ ಚಂದ ಕಣ್ಣು ಕಣ್ಣು ಕಾಣ್ದಿದ್ದೆ ಕಿಕ್ಕದ ಹಾಕೊಂಡ ಚಂದ್ರಪ್ಪಂದು ಅವ್ನಿಬ್ರದ್ವಿ. ಏನ್ ಹೇಳೋ ಅವ್ರದೆಲ್ಲ ಏನ್ ಬೇಡಪ್ಪ, ಜಿಲ್ಲಾ ಮಂತ್ರಿ ದಿನಕ್ಕೆ ಹಾಕ್ತೀನಿ, ನಮ್ ಕಾನ್ಸ್ಟಿಟ್ಯೂನ್ಸಿ ತಾನೇ ಮಾಡ್ತಾ ಇದೀಯ ನೀನು? ನಮ್ ದುರ್ಗದ್ ಮಾಡ್ತಾ ಇರೋದು. ಮತ್ತೆ ದುರ್ಗದ್ ಮಾಡಿದ್ರೆ ಆಂಜನೇಯಂದ್ ಏನ್ ಹಾಕ್ಬೇಕು, ಏನ್ ನೆಸಿಟಿ ಇಲ್ಲ ಅಲ್ಲ. ಬೇಕಾದ್ರೆ ಹೇಳ್ತೀನಿ, ಹೇಳ್ಬೇಕಿದ್ರೆ ಮಿನಿಸ್ಟರ್ ನಮ್ ಫ್ರೆಂಡ್ ಹೆಬ್ಬಾರು ಹೆಬ್ಬಾರವನಲ್ಲೋ ನಾನು ಕೇಳ್ಕೊಂಡೆ ಹೋಗಿದ್ದವನು, ಹೋಗ್ಲ ಬೇಡ ಗುರು ಅಂತ. ನನ್ ಬಳ ಕ್ಲೋಸ್ ಫ್ರೆಂಡು, ಯಾಕಂದ್ರೆ ಹೆಬ್ಬಾರ್ ಕೇಳಿ ಹೇಳಿಸ್ತೀನಿ ನಾನು.
ಯಾವನ್ ಕಟ್ಕೊಂಡು ಏನಾಗ ನಡೆಯ 2023 ಮಂತ್ರಿ ಆಗ ಅಲ್ಲ ನೀವೇ ಹೇಳಿದ್ರಲ್ಲ ಅದಕ್ಕೆ ಕೇಳಿದ್ದಣ್ಣ ಯಾವ ಒಂದ್ ಸಾಹಸಕ್ಕೂ ತಲೆಗೆಚ್ಕೊಡೋದು ಏನಾದ್ರೆ ನೋಡೇ ಬಿಡ್ತೀನಿ ಅದು ಏನಾಗ್ತದೆ ಅಂತ ಸೇರಣ ಆಯ್ತಾ ನೋಡೇ ಬಿಡೋಣ ಅದೇನು ತಲೆಗೆಚ್ಕೊಳ್ಳೋದು ಅವ್ನ್ ದಂಬಿದ್ರೆ ಅವ್ನ್ ಮಾಡ್ಲಿ ನನ್ ದಂಬಿದ್ರೆ ನಾನ್ ಮಾಡ್ತೀನಿ ಅಷ್ಟೇ ಅದೆಷ್ಟು ಕೋಟಿ ಮಾಡಿದ್ರೆ ಅವ್ರ ತರಲಿ ನನ್ ಕೋಡ್ ನನ್ನ ಹತ್ರ ಎಷ್ಟು ದುಡ್ಡು ಐತೆ ನಾನ್ ತತ್ತೀನಿ ಮಂಜಪ್ಪ ನೀಡ್ತಾ ಹೋಗ್ತಾರೆ. ಮಂಜಪ್ಪ ರಘು ಆಚಾರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡಿರುವಂತದ್ದು ಲಿಂಗಾಯತರು ಕೆಟ್ಟನ ಮಕ್ಕಳು ಅಂತ ಹೇಳಿದ್ದಾರೆ. ಸೊ ಈ ಕುರಿತು ಏನಾದ್ರು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಜೊತೆಗೆ ರಘು ಆಚಾರ್ ಏನ್ ಹೇಳ್ತಿದ್ದಾರೆ ಈ ಆಡಿಯೋ ಕುರಿತು ಅಂತ? ಈ ಆಡಿಯೋ ಕುರಿತು ಈಗಾಗಲೇ ಪ್ರೆಸ್ ಮೀಟ್ ಮಾಡ್ತೀವಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಬಹುದಾಗಿದೆ. ಆ ನಂತರದಲ್ಲಿ ಈ ಇದಕ್ಕಿಂತ ಪೂರ್ವದಲ್ಲಿ ಕೂಡ ಇದೇ ರೀತಿಯಾಗಿ ನ್ಯಾಲಿಗೇರಿ ಬಿಟ್ಟು ತಮ್ಮ ಇಮೇಜ್ಗೆ ಡ್ಯಾಮೇಜ್ ಮಾಡಿಕೊಂಡಿರೋ ಪ್ರಸಂಗಗಳಿದ್ದಾವೆ. ಆ ನಂತರದಲ್ಲಿ ಮತ್ತೆ ಇವತ್ತು ಟಿಕೆಟ್ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಆಗಿರುವ ಹೊತ್ತಿನಲ್ಲಿ ಈ ರೀತಿ ಒಂದು ಹೇಳಿಕೆ ಅಂತಕ್ಕಂಥದ್ದು ಅವರಿಗೆ ತುಂಬಾ ಹಿನ್ನಡೆ ಆಗಿರ್ತಕ್ಕಂಥದ್ದು ನಾವು ನೋಡಬಹುದಾಗಿದೆ. ಒಟ್ಟಾರೆ ಚಿತ್ರದುರ್ಗದಲ್ಲಿ ಈಗ ರಘು ಆಚಾರ್ ಅವರ ಈ ಒಂದು ಹೇಳಿಕೆ ಹೈಯೆಸ್ಟ್ ಏನು ಲಿಂಗಾಯತ ಮತಗಳು ಇದಾವೆ ಮತಗಳಲ್ಲಿ ಇವರ ಕುರಿತಾಗಿ ಒಂದು ಅಸಮಾಧಾನ ವ್ಯಕ್ತವಾಗಿರೋದನ್ನ ನಾವು ನೋಡಬಹುದಾಗಿದೆ. ಸ್ಪಷ್ಟನೆ ಏನಾದ್ರು ಕೊಟ್ಟಿದ್ದಾರೆ ಮಂಜಪ್ಪ? ಇದು ನಂದೇ ಅಲ್ಲ ಆಡಿಯೋ ಅಥವಾ ನಂದೇ ಆಡಿಯೋ ರೀತಿಯಾಗಿ ಏನಾದ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ ಆಡಿಯೋ ಕುರಿತು? ಇವತ್ತಿನ ದಿನದಲ್ಲಿ ನಾವು ಇದು ಪ್ರೆಸ್ ಮೀಟ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಪ್ರೆಸ್ ಮೀಟ್ ಮಾಡಿ ಈಗ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಸದ್ಯದ್ರಲ್ಲೇ ಕೊಡೋರು ಇದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.